ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವಾ ನೀತಿರ್ಮತಿರ್ ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಅಜಗರವು ತನಗೆ ಸರ್ಪಜನ್ಮವು ಬರುವುದಕ್ಕೆ ಕಾರಣವನ್ನು ಭೀಮಸೇನನಿಗೆ ತಿಳಿಸಿದುದು. ಇಷ್ಟರಲ್ಲಿ ಯುಧಿಷ್ಠಿರನಿಗೆ ದುರ್ನಿಮಿತ್ತಗಳು ತೋರಿದುದರಿಂದ ಅವನು ಚಿಂತಾಕುಲನಾಗಿ ಭೀಮನನ್ನು ಹುಡುಕುತ್ತಾ ಬಂದು ಅಲ್ಲಿ ಭೀಮನ ಸ್ಥಿತಿಯನ್ನು ನೋಡಿದುದು ಎಂಬ 181ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯರಾಜ, ಮಹಾ ತೇಜಸ್ವಿಯಾದ ಭೀಮನು ತನ್ನನ್ನು ಒಂದು ಸರ್ಪವು ಕಟ್ಟಿಹಾಕಿದುದಕ್ಕಾಗಿ ಅದರ ಶಕ್ತಿಗೆ ಮನಸ್ಸಿನಲ್ಲಿ ಆಶ್ಚರ್ಯಪಡುತ್ತಾ ಹೀಗಾಗಲು ಕಾರಣವೇನೆಂದು ಬಹಳವಾಗಿ ಚಿಂತಿಸಿ ಕೊನೆಗೆ ಆ ಸರ್ಪವನ್ನೇ ಕುರಿತು ಹೀಗೆಂದು ಪ್ರಶ್ನೆ ಮಾಡುವನು. ಓ ಸರ್ಪಶ್ರೇಷ್ಠವೇ, ನೀನು ಯಾರು? ನನ್ನನ್ನು ಹಿಡಿದು ನಿನಗೆ ಆಗಬೇಕಾದ ಕಾರ್ಯವೇನು? ನಾನು ಪಾಂಡುವಿನ ಮಗನಾದ ಭೀಮಸೇನನೆಂಬುವನು. ಧರ್ಮರಾಜನಿಗೆ ನಾನು ತಮ್ಮನು. ನನಗೆ 10,000 ಆನೆಗಳ ಬಲವುಂಟು. ನೀನು ನನ್ನನ್ನೇ ಬಿಗಿದು ಬಿಟ್ಟಿರುವೆಯಲ್ಲ, ಇದೇನು ಆಶ್ಚರ್ಯವು? ಈಗ ನಾನು ನಿನ್ನ ಕೈಯಲ್ಲಿ ಸಿಕ್ಕಿಬಿದ್ದೆನು. ಇದುವರೆಗೆ ಎಷ್ಟೋ ಸಿಂಹಗಳು, ಹುಲಿಗಳು, ಕಾಡೆಮ್ಮೆಗಳು, ಕಾಡಾನೆಗಳು ಗುಂಪು ಗುಂಪಾಗಿ ಬಂದು ನನ್ನನ್ನು ಎದುರಿಸಿ ಅನೇಕ ವರ್ತಿ ನನ್ನಿಂದ ಹತವಾಗಿರುವವು. ನನ್ನ ಭುಜದ ವೇಗವನ್ನು ರಾಕ್ಷಸರಾಗಲಿ, ಪಿಶಾಚರಾಗಲಿ, ಪನ್ನಗರಾಗಲಿ ಸಹಿಸಲಾರರು. ನೀನು ಮಾತ್ರ ನನ್ನನ್ನು ಬಿಗಿದು ಬಿಟ್ಟಿರುವೆ. ಓ ಸರ್ಪರಾಜ, ಇದು ನಿನಗೆ ವಿದ್ಯಾಬಲದಿಂದಾದುದೇ ಅಥವಾ ವರಬಲದಿಂದಾದುದೇ? ನಾನು ಎಷ್ಟೋ ಪ್ರಯತ್ನವನ್ನು ನಡೆಸಿದರು, ಆದರೆ ನಿನ್ನ ಮೇಲೆ ನನ್ನ ಶಕ್ತಿಯು ಸಾಗದೆ ನಿನಗೆ ವಶನಾಗಿ ಮಾಡಲ್ಪಟ್ಟೆನು. ನನ್ನ ಬಲವನ್ನೆಲ್ಲ ನೀನು ಅಡಗಿಸಿಬಿಟ್ಟುದರಿಂದ ಲೋಕದಲ್ಲಿ ಮನುಷ್ಯರ ಪರಾಕ್ರಮವು ಅನಿತ್ಯವೆಂದೇ ನನಗೆ ತೋರುತ್ತಿದೆ ಎಂದನು. ಹೀಗೆ ಹೇಳುತ್ತಿರುವಾಗಲೇ ಸರ್ಪವು ಭೀಮನನ್ನು ತನ್ನ ಹಿಡಿತದಿಂದ ಇನ್ನೂ ಬಲವಾಗಿ ಬಿಗಿದು ಅವನ ದೇಹವನ್ನೆಲ್ಲ ತನ್ನ ಶರೀರದಿಂದ ಆವರಿಸಿಕೊಂಡಿತು. ಹೀಗೆ ಆ ಸರ್ಪವು ಭೀಮನ ಶಕ್ತಿಯನ್ನು ಸಂಪೂರ್ಣವಾಗಿ ಅಡಗಿಸಿದ ಮೇಲೆ ಅವನ ಕೈಗಳಿಗೆ ಸುತ್ತಿದ್ದ ತನ್ನ ದೇಹವನ್ನು ಸ್ವಲ್ಪ ಸಡಿಲಿಸಿ ಹೀಗೆಂದಿತು. ಓ ಮಹಾವೀರ, ಬಹಳವಾಗಿ ಹಸಿದಿರುವ ನನಗೆ ನನ್ನ ಭಾಗ್ಯವಶದಿಂದ ಈಗ ನೀನು ಆಹಾರವಾಗಿ ಒದಗಿಸಲ್ಪಟ್ಟಿರುವೆ. ಬಹುಕಾಲಕ್ಕೆ ಇಂತಹ ದೊಡ್ಡ ದೇಹವು ನನಗೆ ಆಹಾರವಾಗಿ ಸಿಕ್ಕಿತು. ಲೋಕದಲ್ಲಿ ಯಾವ ಪ್ರಾಣಿಗಾದರೂ ಪ್ರಾಣವೆಂಬುದು ಅತ್ಯಂತ ಪ್ರಿಯತಮವಾದುದೇ. ಆ ಮಾತು ಹಾಗಿರಲಿ, ನಿನ್ನನ್ನು ಕಟ್ಟಿಹಾಕತಕ್ಕ ಇಂತಹ ಅಸಾಧಾರಣ ಬಲವು ನನಗೆ ಉಂಟಾದುದು ಹೇಗೆಂದು ನೀನು ಕೇಳಿದೆಯಲ್ಲವೇ? ನನಗೆ ಈ ಸರ್ಪ ಜನ್ಮ ಉಂಟಾದ ಕಾರಣವನ್ನು ನಿನಗೆ ತಿಳಿಸುವೆನು ಕೇಳು. ನೀನು ಅವಶ್ಯವಾಗಿ ಅದನ್ನು ಕೇಳಲೇಬೇಕು. ನಾನು ಒಬ್ಬ ಮಹರ್ಷಿಯ ಕೋಪಕ್ಕೆ ಪಾತ್ರನಾಗಿ ಈ ಸರ್ಪ ಜನ್ಮವನ್ನು ಹೊಂದಿದೆನು. ನಾನು ಆ ಶಾಪಕ್ಕೆ ವಿಮೋಚನ ಕಾಲವನ್ನೇ ನಿರೀಕ್ಷಿಸುತ್ತಿದ್ದೆನು. ಅದನ್ನೆಲ್ಲ ತಿಳಿಸುವೆನು ಕೇಳು. ಹಿಂದೆ ನಹುಷನೆಂಬ ಪ್ರಖ್ಯಾತನಾದ ರಾಜರ್ಷಿ ಇದ್ದನೆಂಬುದು ನಿನ್ನ ಕಿವಿಗೆ ಬಿದ್ದಿರಬಹುದು. ಅವನು ನಿನ್ನ ವಂಶದ ಪೂರ್ವಿಕರಲ್ಲಿ ಒಬ್ಬನು. ಆಯುವೆಂಬ ರಾಜನ ವಂಶದಲ್ಲಿ ಹುಟ್ಟಿದವನು. ಆ ನಹುಷನೇ ನಾನು. ಹಿಂದೆ ರಾಜ್ಯಾಧಿಕಾರ ಮದದಿಂದಲೂ ಬ್ರಾಹ್ಮಣರನ್ನು ಅವಮಾನಗೊಳಿಸುವುದರಿಂದ ಅಗಸ್ತ್ಯನ ಶಾಪಕ್ಕೆ ಗುರಿಯಾಗಿ ಈ ಸರ್ಪ ಜನ್ಮವನ್ನು ಹೊಂದಿದೆನು. ಈ ನನ್ನ ದುರ್ದೈವವನ್ನು ನೋಡಿದೆಯಾ? ಈ ಸಮಯಕ್ಕೆ ಸರಿಯಾಗಿ ಪ್ರಿಯದರ್ಶನವುಳ್ಳ ನೀನು ನನ್ನನ್ನು ಸಂಧಿಸಿದೆ. ಯಾರಿಗೋ ಅವಧ್ಯನೆನಿಸಿದ ನಿನ್ನನ್ನೇ ಈಗ ದೈವವು ನನಗೆ ಆಹಾರವಾಗಿ ಒದಗಿಸಿತೆಂದರೆ ವಿಧಿ ವೈಚಿತ್ರ್ಯವನ್ನು ಏನೆಂದು ಹೇಳಬಹುದು? ಓ ಪುರುಷ ಶ್ರೇಷ್ಠ, ಪ್ರತಿದಿನವೋ ಹಗಲಿನ 6ನೆಯ ಭಾಗದಲ್ಲಿ ದೈವವಶದಿಂದ ಒಂದು ಆನೆಯೋ ಎಮ್ಮೆಯೋ ನನ್ನ ಕೈಗೆ ಸಿಕ್ಕಿದ ಮೇಲೆ ಅದನ್ನು ನಾನು ಕಬಳಿಸದೆ ಬಿಡುವವನಲ್ಲ. ಯಾವ ಪ್ರಾಣಿಯೂ ನನ್ನಿಂದ ಬಿಡಿಸಿಕೊಂಡು ಹೋಗಲಾರದು. ತಿರಿಯ ಜ್ಯೋನಿಯಲ್ಲಿ ಹುಟ್ಟಿದ ಯಾವುದೋ ಒಂದು ಸಾಮಾನ್ಯ ಸರ್ಪವು ನಿನ್ನನ್ನು ಹಿಡಿದ ಹಾಗೆ ತಿಳಿಯಬಾರದು. ನಾನು ಸಾಮಾನ್ಯ ಸರ್ಪವಲ್ಲ, ನನಗೆ ವರಲಬ್ಧವಾದ ಬಲವುಂಟು. ಹಿಂದೆ ನಾನು ಇಂದ್ರ ಪದವಿಯಲ್ಲಿದ್ದು ಅಗಸ್ತ್ಯ ಶಾಪದಿಂದ ಅಧೋಗತಿಗೀಡಾದೆನು. ದೇವ ವಿಮಾನದಿಂದ ನಾನು ಕೆಳಗೆ ಬೀಳುತ್ತಿರುವಾಗ ಅಗಸ್ತ್ಯನನ್ನು ಕುರಿತು ಶಾಪ ವಿಮೋಚನಕ್ಕಾಗಿ ದೈನ್ಯದಿಂದ ಮೊರೆಯಿಟ್ಟೆನು. ಆಗ ಆ ಮಹಾತ್ಮನು ನನ್ನಲ್ಲಿ ಕನಿಕರಗೊಂಡು, ನಹುಷ, ನೀನು ಸರ್ಪ ಜನ್ಮದಲ್ಲಿ ಮಹಾಬಲಾಢ್ಯನಾದ ಯಾವ ಮನುಷ್ಯನ ಮೈಗೆ ಸುತ್ತಿಕೊಂಡೊಡನೆ ಅವನು ಪ್ರಜ್ಞೆ ತಪ್ಪಿದಂತಾಗುವನು,
ಅವನಿಂದ ನಿನಗೆ ಈ ಶಾಪವು ನೀಗುವುದು. ಅಂತಹ ಸಂಭವವು ಕೆಲವು ಕಾಲದ ಮೇಲೆ ನಿನಗೆ ಒದಗಿ ಬರುವುದು ಎಂದನು. ಕೂಡಲೇ ನಾನು ಸರ್ಪರೂಪದಿಂದ ಈ ಭೂಮಿಯಲ್ಲಿ ಬಿದ್ದೆನು. ಆದರೆ ಆ ಜನ್ಮಾಂತರದ ಸ್ಮರಣ ಮಾತ್ರವು ನನ್ನನ್ನು ಬಿಟ್ಟು ಹೋಗದೆ ಎಲ್ಲವೂ ನೆನಪಿನಲ್ಲಿದೆ. ಆಗ ಅಗಸ್ತ್ಯನು ನನ್ನನ್ನು ನೋಡಿ ಹೇಳಿದ ಮತ್ತೊಂದು ಮುಖ್ಯ ವಿಷಯವುಂಟು. ಅವನು ನನ್ನನ್ನು ಕುರಿತು, ಎಲೈ ಸರ್ಪವೇ, ಆತ್ಮ ಅನಾತ್ಮ ವಿವೇಚನೆಯನ್ನು ತಿಳಿದ ಯಾವನೊಬ್ಬನು ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ತಕ್ಕ ಉತ್ತರವನ್ನು ಹೇಳುವನು, ಅವನು ನಿನ್ನನ್ನು ಶಾಪದಿಂದ ಬಿಡುಗಡೆ ಹೊಂದಿಸುವನು ಎಂದನು. ಅಲ್ಲದೆ ಅಲ್ಲಿ ನನ್ನಿಂದ ಅವಮಾನಿತರಾಗಿದ್ದ ಮಹರ್ಷಿಗಳು ನನ್ನಲ್ಲಿ ದಯೆಯಿಂದ ನಿನಗಿಂತಲೂ ಬಲಾಢ್ಯ ಪ್ರಾಣಿಯಾದರೂ ನಿನ್ನಿಂದ ಗ್ರಹಿಸಲ್ಪಟ್ಟಾಗ ಅದರ ಸಮಸ್ತ ಬಲವು ಕುಂದಿದಂತಾಗುವುದು ಎಂದು ಹೇಳಿದ ಮಾತು ಆಗ ನನ್ನ ಕಿವಿಗೆ ಬಿದ್ದಿತು. ಕೂಡಲೇ ಆ ಮಹರ್ಷಿಗಳೆಲ್ಲರೂ ಕಣ್ಮರೆಯಾಗಿ ಹೊರಟು ಹೋದರು. ಓ ಭೀಮಸೇನ, ಅಂತಹ ಮಹಾಪಾಪಕರ್ಮವನ್ನು ಮಾಡಿದ ನಾನು ಅಶುದ್ಧವಾದ ಮತ್ತು ನರಕ ಪ್ರಾಯವಾದ ಈ ಜನ್ಮದಲ್ಲಿ ಬಿದ್ದೆನು. ಶಾಪ ವಿಮೋಚನಕ್ಕಾಗಿ ಕಾಲವನ್ನು ನಿರೀಕ್ಷಿಸುತ್ತಿರುವೆನು ಎಂದಿತು. ಆಗ ಭೀಮಸೇನನು ಆ ಸರ್ಪವನ್ನು ನೋಡಿ, ಓ ಮಹಾಸರ್ಪವೇ, ನಿನ್ನ ವಿಷಯದಲ್ಲಿ ನಾನು ಕೋಪಿಸಲಾರೆನು, ನನ್ನನ್ನು ನಾನು ನಿಂದಿಸಲಾರೆನು. ಮನುಷ್ಯನು ಸುಖವನ್ನು ದುಃಖವನ್ನು ಅನುಭವಿಸದೇ ತೀರದು. ಕೆಲವು ವೇಳೆ ಸುಖವನ್ನು ತಂದುಕೊಳ್ಳುವುದಕ್ಕೂ ದುಃಖವನ್ನು ನೀಗಿಸುವುದಕ್ಕೂ ಕೆಲವರು ಸ್ವಪ್ರಯತ್ನದಿಂದ ಸಮರ್ಥರಾಗುವರು, ಕೆಲವು ವೇಳೆ ಅದು ಸಾಧ್ಯವಿಲ್ಲದಂತಾಗುವುದು. ಅದಕ್ಕಾಗಿ ಯಾವನು ಮನಸ್ಸಿನಲ್ಲಿ ಕಳವಳಿಸಬಾರದು. ಲೋಕದಲ್ಲಿ ಯಾವ ಮನುಷ್ಯನು ತಾನೇ ಸ್ವಪ್ರಯತ್ನದಿಂದ ದೈವವನ್ನು ವಂಚಿಸಬಲ್ಲನು? ದೈವವೇ ಪ್ರಬಲವಾದುದು, ಪೌರುಷವು ನಿರರ್ಥಕವೆಂದೇ ನನಗೆ ತೋರುವುದು. ಇದು ಈಗ ನನ್ನ ಅವಸ್ಥೆಯೇ ಇದಕ್ಕೆ ಸಂಪೂರ್ಣ ನಿದರ್ಶನವಾಗಿದೆ. ಮಹಾದ್ಭುತ ವೀರ್ಯವುಳ್ಳವನೆನಿಸಿದ ನಾನು ದೈವದ ನಿಗ್ರಹಕ್ಕೆ ಪಾತ್ರರಾದುದರಿಂದಲ್ಲವೇ ಅಕಸ್ಮಾತ್ತಾಗಿ ಇಲ್ಲಿಗೆ ಬಂದು ಈ ಅವಸ್ಥೆಗೀಡಾದೆನು. ಓ ಸರ್ಪರಾಜ, ನಿನ್ನ ಕೈಗೆ ಸಿಕ್ಕಿದ ನನ್ನ ಸಾವಿಗಾಗಿ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ. ಆದರೆ ರಾಜ್ಯವನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅಲೆಯುತ್ತಿರುವ ನನ್ನ ಸಹೋದರರಿಗಾಗಿ ನಾನು ಚಿಂತಿಸುವೆನು. ಈ ಹಿಮಾಲಯ ಪ್ರದೇಶವಾದರೂ ಅತಿ ದುರ್ಗಮವಾದುದು, ಯಕ್ಷ ರಾಕ್ಷಸರಿಂದ ತುಂಬಿದುದು. ನನ್ನ ಸಹೋದರರು ನನ್ನನ್ನು ಹುಡುಕುವುದಕ್ಕೆ ಯತ್ನಿಸುವರು. ನಿನ್ನ ಬಾಯಿಗೆ ಸಿಕ್ಕಿ ನಾನು ಮೃತನಾದುದನ್ನು ಕೇಳಿದರೆ ಅವರು ಅತ್ಯಂತ ದುಃಖಕ್ಕೀಡಾಗಿ ತಮ್ಮ ಸಮಸ್ತ ಪ್ರಯತ್ನವನ್ನು ಬಿಟ್ಟು ಬಿಡುವರು. ಆ ನನ್ನ ಸಹೋದರರು ಬಹಳ ಸಾಧುಗಳು, ಧರ್ಮಶೀಲರು. ತಿರುಗಿ ರಾಜ್ಯವನ್ನು ಪಡೆಯಬೇಕೆಂಬ ಆಶೆಯುಳ್ಳ ನನ್ನಿಂದಲ್ಲವೇ ಅವರು ಕಷ್ಟಗಳಿಗೆ ಈಡಾಗುವರು. ಒಂದು ವೇಳೆ ನನ್ನ ತಮ್ಮನಾದ ಅರ್ಜುನನು ಮಾತ್ರ ನನ್ನನ್ನು ಕಳೆದುಕೊಂಡದಕ್ಕಾಗಿ ಧೈರ್ಯಗೆಡದೆ ತನ್ನ ಮುಂದಿನ ಪ್ರಯತ್ನವನ್ನು ನಡೆಸಬಹುದು. ಏಕೆಂದರೆ ಅವನು ಧೀಮಂತನು, ಧೈರ್ಯಶಾಲಿ, ಸಮರ್ಥನು, ಎಲ್ಲ ಅಸ್ತ್ರಗಳನ್ನು ಬಲ್ಲವನು. ದೇವ ಗಂಧರ್ವ ರಾಕ್ಷಸರಿಗೂ ಜಯಿಸಲ ಸಾಧ್ಯನು. ಮಹಾಬಲಾಢ್ಯನಾದ ಆತನು ದೇವೇಂದ್ರನನ್ನಾದರೂ ಒಂದೇ ದಿನದಲ್ಲಿ ದೇವರಾಜ್ಯದಿಂದ ಕದಲಿಸಬಲ್ಲನು. ಹೀಗಿರುವಾಗ ಕಪಟ ದ್ಯೂತದಿಂದ ರಾಜ್ಯವನ್ನು ಗೆದ್ದು ಲೋಕಕ್ಕೆಲ್ಲ ದ್ವೇಷಿ ಎನಿಸಿಕೊಂಡು ದಂಭ ಮೋಹಗಳಲ್ಲಿಯೇ ನಿರತನಾದ ಆ ಧೃತರಾಷ್ಟ್ರಪುತ್ರನನ್ನು ಕೊಲ್ಲುವುದು ಅವನಿಗೆ ಅಸಾಧ್ಯವೇ? ಓ ಸರ್ಪರಾಜ, ಪುತ್ರ ವಾತ್ಸಲ್ಯವುಳ್ಳ ನನ್ನ ತಾಯಿಯ ಸ್ಥಿತಿಗಾಗಿ ನಾನು ಕೊರಗುವೆನು. ನಮಗೆ ಯಾವಾಗಲೂ ಶತ್ರುಗಳಿಗಿಂತಲೂ ಮೇಲ್ಮೆಯನ್ನೇ ಕೋರುತ್ತಾ ಅವಳು ನಮಗೆ ಆಶೀರ್ವಾದ ಮಾಡುತ್ತಿದ್ದಳು. ನನ್ನ ವಿನಾಶದಿಂದ ಅನಾಥೆ ಎನಿಸಿಕೊಳ್ಳುವ ಅವಳ ಕೋರಿಕೆಗಳು ಹೇಗೆ ತಾನೇ ಈಡೇರುವವು? ಅವಳು ನನ್ನಲ್ಲಿಯೇ ಎಲ್ಲ ಮನೋರಥಗಳನ್ನು ಇಟ್ಟಿರುವಳು. ನನ್ನ ತಮ್ಮಂದಿರಾದ ನಕುಲ ಸಹದೇವರು ಕೂಡ ಯಾವಾಗಲೂ ನನ್ನ ಭುಜಬಲದಿಂದ ರಕ್ಷಿಸಲ್ಪಡುತ್ತಿದ್ದವರು. ಅಂಥವರು ತಮ್ಮ ವೀರ್ಯ ಪರಾಕ್ರಮಗಳನ್ನೆಲ್ಲ ತೊರೆದು ಯುದ್ಧದಲ್ಲಿ ಉತ್ಸಾಹಹೀನರಾಗುವರು. ನನ್ನ ವಿಯೋಗಕ್ಕಾಗಿ ಅವರಿಬ್ಬರು ಬಹಳವಾಗಿ ಕೊರಗುವರೆಂದೇ ನನಗೆ ತೋರುವುದು ಎಂದು ಭೀಮನು ನಾನಾ ವಿಧವಾದ ದೈನ್ಯೋಕ್ತಿಗಳನ್ನು ಹೇಳುತ್ತಾ ಆ ಸರ್ಪದ ಮುಂದೆ ಮೊರೆಯಿಟ್ಟನು. ಆದರೆ ಆ ಹಾವಿನ ಬಿಗಿತದಿಂದ ಮೈಯನ್ನು ಅತ್ತಿತ್ತ ಕದಲಿಸುವುದಕ್ಕೂ ಅವನಿಗೆ ಸಾಧ್ಯವಾಗಲಿಲ್ಲ. ಇದು ಹೀಗಿರಲು ಹತ್ತಲಾಗಿ ಯುಧಿಷ್ಠಿರನಿಗೆ ಭಯಂಕರಗಳಾದ ಉತ್ಪಾತಗಳು ತೋರಿದವು. ಅದರ ಕಾರಣವನ್ನು ತಿಳಿಯದೆ ಅವನ ಮನಸ್ಸು ಚಿಂತಾಕುಲವಾಯಿತು. ಅವನಿದ್ದ ಆಶ್ರಮಕ್ಕೆ ದಕ್ಷಿಣ ಪಾರ್ಶ್ವದಲ್ಲಿ ಒಂದು ನರಿಯು ದಿಕ್ಕುಗಳೆಲ್ಲ ಮುರಿಯುತ್ತಿರುವಂತೆ ಕಾಣುವುದನ್ನು ನೋಡಿ ಭಯದಿಂದ ಅಮಂಗಳವಾಗಿ ಕೂಗಲಾರಂಭಿಸಿತು.
ಒಂದೇ ಕಣ್ಣು, ಒಂದೇ ರೆಕ್ಕೆ, ಒಂದೇ ಕಾಲು ಇವುಗಳಿಂದ ಕೂಡಿ ಭಯಂಕರವಾದ ವಿಕೃತ ರೂಪವುಳ್ಳ ವರ್ತಿಕೆ ಎಂಬ ಪಕ್ಷಿಯು ಸೂರ್ಯನಿಗೆದಿರಾಗಿ ಕೂಗುತ್ತಾ ಬಾಯಿಂದ ರಕ್ತವನ್ನು ಕಾರುತ್ತಿದ್ದಿತು. ಇದ್ದಕ್ಕಿದ್ದ ಹಾಗೆ ಧೂಳನ್ನೆರಚುತ್ತಾ ಭಯಂಕರವಾದ ಬಿರುಗಾಳಿಯು ಬೀಸಿತು. ಕಾಡಿನಲ್ಲಿದ್ದ ಮೃಗ ಪಕ್ಷಿಗಳೆಲ್ಲ ಅಮಂಗಳಕರವಾಗಿ ಕೂಗುತ್ತಾ ಎಡಗಡೆಯಿಂದ ಸುತ್ತುತ್ತಿದ್ದವು. ಧರ್ಮರಾಜನ ಹಿಂದೆ ಒಂದು ಕಾಗೆಯು ಬಾರಿ ಬಾರಿಗೂ ತನ್ನನ್ನು ಕುರಿತು ಹೊರಡು ಹೊರಡು ಎಂದು ನಿರ್ಬಂಧಿಸುವಂತೆ ಕೇಳಿಸಿತು. ಇಷ್ಟು ಉತ್ಪಾತಗಳು ಕಾಣಿಸುವಾಗಲೂ ಧರ್ಮರಾಜನಿಗೆ ಆಗಾಗ ಶುಭಸೂಚಕವಾಗಿ ಬಲದ ಭುಜವು ಅದಿರುತ್ತಿದ್ದಿತು. ಒಮ್ಮೆ ಹೃದಯವು ನಡುಗುವುದು, ಎಡಗಾಲು ಅದಿರುವುದು, ಅನಿಷ್ಟ ಸೂಚಕವಾಗಿ ಎಡಗಣ್ಣು ದುಡಿಯುವುದು. ಧರ್ಮರಾಜನಿಗೆ ಮಹತ್ತಾದ ಭಯವು ಪ್ರಾಪ್ತವಾಗಬಹುದೆಂಬ ಶಂಕೆಯುಂಟಾಯಿತು. ಆಗ ಅವನು ದ್ರೌಪದಿಯನ್ನು ಕುರಿತು ಭೀಮನೆಲ್ಲಿರುವನೆಂದು ಪ್ರಶ್ನೆ ಮಾಡಿದನು. ಆಗ ದ್ರೌಪದಿಯು ಮುರುಕೋದರನು ಹೋಗಿ ಬಹುಕಾಲವಾಯಿತೆಂದು ತಿಳಿಸಿದಳು. ಉಡನೆ ಧೌಮ್ಯನೊಡಗೂಡಿ ಭೀಮನನ್ನು ಹುಡುಕುವುದಕ್ಕಾಗಿ ಹೊರಟನು. ದ್ರೌಪದಿಯನ್ನು ಎಚ್ಚರದಿಂದ ನೋಡಿಕೊಳ್ಳುವಂತೆ ಅರ್ಜುನನಿಗೆ ನಿಯಮಿಸಿದನು. ತನ್ನ ಅನುಗಾಮಿಗಳಾಗಿ ಬಂದ ಬ್ರಾಹ್ಮಣರನ್ನು ಕಾಪಾಡಿಕೊಳ್ಳುವಂತೆ ನಕುಲ ಸಹದೇವರಿಗೆ ಆಜ್ಞಾಪಿಸಿದನು. ಒಡನೆಯೇ ಭೀಮಸೇನನು ಹೋದ ದಾರಿಯನ್ನು ಹುಡುಕುತ್ತಾ ತನ್ನ ಆಶ್ರಮದಿಂದ ಹೊರಟು ಆ ಮಹಾರಣ್ಯವನ್ನೆಲ್ಲ ಸುತ್ತಿ ಬರುತ್ತಿದ್ದನು. ಅವನು ಪೂರ್ವ ದಿಕ್ಕಿಗೆ ಹೋದಾಗ ಅಲ್ಲಿ ದೊಡ್ಡ ಮದದಾನೆಯ ಹಿಂಡುಗಳನ್ನು, ಭೀಮನ ಹೆಜ್ಜೆಯ ಗುರುತುಳ್ಳ ಭೂಪ್ರದೇಶವನ್ನು ಕಂಡನು. ಅಲ್ಲದೆ ನೂರಾರು ಮೃಗಗಳು, ಅನೇಕ ಸಿಂಹಗಳು ದಾರಿಯಲ್ಲಿ ಹತವಾಗಿ ಬಿದ್ದಿದ್ದುದನ್ನು ನೋಡಿ ಅದೇ ಭೀಮನು ಹೋದ ದಾರಿಯಾಗಿರಬೇಕೆಂದು ಊಹಿಸಿದನು. ಇದಲ್ಲದೆ ಮಹಾವೇಗವುಳ್ಳ ಆ ಭೀಮನು ಓಡುತ್ತಿರುವಾಗ ದಾರಿಯಲ್ಲಿ ಅವನ ತೊಡೆಯ ವೇಗಕ್ಕೆ ಮುರಿದು ಬಿದ್ದ ಅನೇಕ ವೃಕ್ಷಗಳನ್ನು ಕಂಡನು. ಈ ಗುರುತುಗಳನ್ನೆಲ್ಲ ಹಿಡಿದುಕೊಂಡು ಹೋದಾಗ ಅಲ್ಲಿ ದೊಡ್ಡದೊಂದು ಗವಿಯು ಕಾಣಿಸಿತು. ಅಲ್ಲಿ ಬಿರುಗಾಳಿಯು ಬೀಸುತ್ತಿರುವುದು, ಎಲೆಗಳಿಲ್ಲದ ಮರಗಳೇ ಕಾಣಿಸುವವು, ಅಲ್ಲಲ್ಲಿ ಮುಳ್ಳು ಗಿಡಗಳು ತುಂಬಿರುವವು. ಆ ಪ್ರದೇಶವು ನಿರ್ಜಲವಾದ ಊಷರ ಕ್ಷೇತ್ರವೆನಿಸಿರುವುದು. ಕಲ್ಲುಗಳು, ಮೋಟು ಮರಗಳು, ಸಣ್ಣ ಗಿಡಗಳು ಎಲ್ಲೆಲ್ಲಿಯೂ ದಟ್ಟವಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲದಂತೆ ಹಳ್ಳ ತಿಟ್ಟಾಗಿರುವುದು. ಆ ಸ್ಥಳದಲ್ಲಿ ತನ್ನ ತಮ್ಮನಾದ ಭೀಮನು ಒಂದು ಹೆಬ್ಬಾವಿನಿಂದ ಹಿಡಿಯಲ್ಪಟ್ಟು ನಿಶ್ಚೇಷ್ಟನಾಗಿರುವುದನ್ನು ಕಂಡನು. ಇದು 181ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.